ಒಂದು ಕತೆ ನಿಮಗೆ ಹೇಳ್ತೀನಿ. ಕತೆ ಕೇಳೋಕೆ ಆಸೆ ಇದೆ ಅಲ್ವಾ? ಕತೆ ಅಂದರೆ ಕತೆ ಏನೋ ಹೆಣ್ದಿದ್ದು ಅನ್ಕೋಬೇಡಿ, ಜೀವನದಲ್ಲಿ ನಡೆದಿದ್ದನ್ನು ಹೇಳ್ತೀನಿ. ಚಿತ್ರರಂಗದಲ್ಲಿ ಆ ಕಾಲ, ನಾ ಎಂಟರ್ ಕಾಲದಲ್ಲಿ, ಯಾವಾಗ ಒಬ್ಬ ಹೀರೋ ಪುಟ್ಟಣ್ಣಾಜಿ ಜೊತೆ ಒಂದು ಸಿನಿಮಾ ಮಾಡ್ತಾನೆ ಆವಾಗ ಅವನು ಸ್ಟಾರ್ ಆಗ್ತಾನೆ, ಇಲ್ಲಾಂದರೆ ಅವನ ಬದುಕು ಇಷ್ಟೇ ಅನ್ನೋದಾಗೋಗುತ್ತೆ ಅನ್ನೋದಿತ್ತು. ಸ್ಟಾರ್ ಆಗಬೇಕಾದ್ರೆ ಪುಟ್ಟಣ್ಣಾಜಿ ಬೇಕಾಗಿಯೇ ಇತ್ತು. ನಾನು ಸಿನಿಮಾ ರಂಗ ಸೇರಿದ್ಮೇಲೆ 5 ವರ್ಷ ಸುಮಾರು 30 ಸಿನಿಮಾ, ರಾಜಣ್ಣನ ಜೊತೆ 14 ಸಿನಿಮಾ ಮಾಡಿದ್ದೀನಿ, ನಾನು ಹೀರೋವಾಗ ಒಂದು 10 ಸಿನಿಮಾ ಮಾಡಿದ್ದೀನಿ, ಅಸಿಸ್ಟೆಂಟ್ ವಿಲನ್ ಆಗಿ ಮಾಡಿದ್ದೀನಿ, ಎಲ್ಲ ಮಾಡಿದ್ದೀನಿ. ಯಾಕೆ ಚಿತ್ರರಂಗದಲ್ಲಿ ಇರಬೇಕು, ಒಂದು ಸಕ್ಸಸ್ಫುಲ್ ಸಿನಿಮಾದಲ್ಲಿ ನಾವು ಇರಬೇಕು ಅನ್ನೋ ಆಸೆಯಲ್ಲಿದ್ದೆ. ಆದರೆ ಒಂದೇ ಒಂದು ಆಸೆ ಎಲ್ಲೋ ಆಗ್ತಾಯಿತ್ತು. ಪುಟ್ಟಣ್ಣಾಜಿ ಇಂಟ್ರಡ್ಯೂಸ್ ಮಾಡಿದ ಪ್ರತಿಯೊಬ್ಬನೂ ಹೀರೋ ಆಗ್ತಾಯಿದ್ದಾನೆ, ನನ್ನ ಯಾಕೆ ಇನ್ನೂ ಅವ್ರು ಮಾಡ್ತಿಲ್ಲ ಅಂತ. ಸಮಯ ಸಂದರ್ಭ ಒದಗಿ ಬಂತು. ರವೀಣ್ಣ, ಶಿವರಾಮಣ್ಣ ಇವ್ರ ಮುಖಾಂತರ ಶುಭಮಂಗಳಾಗೆ ನಾನು ಆಯ್ಕೆಯಾದೆ. ಪುಟ್ಟಣ್ಣ ವಿಶ್ವಾಸವಾಗಿ ತೊಗೊಂಡ್ರು. ತಗೊಂಡು ಅವ್ರು ಯಾಕೆ 30 ಸಿನಿಮಾ ಮಾಡಿದ್ದಾನೆ, ಸಿನಿಮಾ ಇಂಡಸ್ಟ್ರಿ ಒಂಥರ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಆಗ್ಬಿಟ್ಟು ಅದರಲ್ಲೇ ಹೋಗ್ತಾನೆ, ಅದು ನನಗೆ ಹಿಡಿಸುತ್ತೋ ಇಲ್ಲೋ ಅಂದ್ಕೊಂಡಿದ್ರು. ನಾನು ಪುಟ್ಟಣ್ಣಾಜಿ ಹತ್ರ ಹೋದಾಗ ಒಬ್ಬ ಹೊಸಬ ಹೇಗೆ ಹೋಗ್ತಾರೆ ಹಾಗೆ ಹೋದೆ, ನನ್ನ ಎಕ್ಸ್ಪೀರಿಯನ್ಸ್ ಎಲ್ಲ ಮರೆತುಬಿಟ್ಟೆ. ಒಬ್ಬ ಹೊಸ ಹುಡುಗರಂಗೆ ಅವ್ರನ್ನೇ ಗಮನಿಸ್ಕೊಂಡು ಮಾಡ್ತಾ ಹೋದೆ. ಮಾಡಿದೆ. ಒಂದು ಸೀನು ಶುಭಮಂಗಳ, ನಾನು ಆರತಿ ಮಧ್ಯೆ ಒಂದು ಬೀಚ್ ಹತ್ರ ಒಂದು ಮನೆ ಇದೆ, ಆ ಮನೆ ಹತ್ರ ಈ ಸೀನ್ಗಳು ಬೇಕಾದಷ್ಟು. ಅದರ ಒಂದು ಸೀನಲ್ಲಿ ನನ್ನ ಆರತಿ ಮಧ್ಯೆ ಒಂದು ಸ್ವಲ್ಪ ಹೀಟೆಡ್ ಆರ್ಗ್ಯುಮೆಂಟ್ ಆಗುತ್ತೆ. ಆ ಹೀಟೆಡ್ ಆರ್ಗ್ಯುಮೆಂಟ್ ಆದಾಗ ಒಂದು ಶಾರ್ಟ್ನಲ್ಲಿ ನಂದು ಒಂದು 6 ಲೈನ್ ಡೈಲಾಗ್ ಇತ್ತು. ಇದು 6 ಲೈನು ನೀವು ಒಟ್ಟಿಗೆ ಹೇಳ್ತೀಯಪ್ಪ ಅಂದರು. ಅಯ್ಯೋ ಹೇಳ್ತೀನಿ ಪುಟ್ಟಣ್ಣಾಜಿಯಿಂದ ಮಾಡ್ಕೊ ಹೇಳ್ಪ. ಸರಿ, ಅವೊಂದು 10 ನಿಮಿಷ ಟೈಮ್ ಕೊಟ್ಟರು, ಕಲ್ತ್ಕೊಂಡೆ. ನಾ ಮಾಡಿದೆ, ರೆಡಿನಾ? ಹಾಂ ರೆಡಿ ಪುಟ್ಟಣ್ಣಾಜಿ. ಹಾಂ ಆ್ಯಕ್ಷನ್ ಅಂತ ಸ್ಟಾರ್ಟ್ ಮಾಡಿ, ಕ್ಯಾಮ್ರಾ ಮಾಡಿ ಆ್ಯಕ್ಷನ್ ಅಂದರು. ಪ್ಯಾಟ್ 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 ಅಂತ ಹೇಳಿದೆ. ಹೀಗೇನು ನೋಡ್ತಿದ್ದರು, ಪ್ಯಾಕಪ್ ಅಂದರು. ಪುಟ್ಟಣ್ಣಾಜಿ ಅವ್ರಿಗೆ ಯಾವಾಗ ಮನಸ್ಸಿಗೆ ಒಂದು ಸ್ವಲ್ಪ ಬೇಸರ ಆಗುತ್ತೆ ಆವಾಗ ಅದು ಬೆಳಗ್ಗೆ ಇರಲಿ ಮಧ್ಯಾಹ್ನ ಇರಲಿ ಸಾಕು ಪ್ಯಾಕಪ್ ಅಂತಾರೆ ಅನ್ನೋದಿತ್ತು. ಆವಾಗಿನ್ನೂ ಬೆಳಗ್ಗೆ 9:30 ಶೂಟಿಂಗ್ ಶುರು ಆಗಿದೆ, 9:00 ಪ್ಯಾಕಪ್ ಅಂದಿಲ್ಲ. ಒಂದ್ಸಲ ಎಲ್ರಿಗೂ ಗಾಬರಿ ಆಯಿತು. ನಾನು ಏನು ನಾನೇನೋ ತಪ್ಪು ಮಾಡಿದ ಅಂತ ಒಂದು 2 ನಿಮಿಷ ನೋಡಿದ್ರು. ಎಲ್ಲರೂ ಇದ್ರು ಹೋಗ್ರು, ನಾನೇ ಶೂಟಿಂಗು ಎಲ್ಲ ಹೋಗ, ಇವತ್ತೇನಿಲ್ಲ ಅಂದರು. ಎಲ್ಲರೂ ಒಬ್ಬೊಬ್ಬರಾಗಿ ಹೋಗ್ತಾಯಿದ್ರು. ನನಗೆ ನನ್ನಿಂದ ಏನೋ ತಪ್ಪಾಗಿದೆ, ಏನೋ ತಪ್ಪಾಗಿದೆ ಅಂದ್ಬಿಟ್ಟು ಸೀದಾ ಅವ್ರ ಹತ್ರಕ್ಕೆ ಹೋದೆ. ಬಹುಶಃ ನನ್ನ ಪುಟ್ಟಣ್ಣಾಜಿ ಆ ಬಾಂಧವ್ಯ ಬೆಳಕೆ ಆ ಒಂದು ಕಾರಣ ಆಗ್ಬೋದು. ಯಾಕೆಂದರೆ ಧೈರ್ಯ ನಾನು ಅವ್ರ ಹತ್ರ ಹೋದೆ, ಪುಟ್ಟಣ್ಣಾಜಿ ನನ್ನಿಂದ ಏನು ತಪ್ಪಾಯ್ತು ಹೇಳಿದ್ದೆ. ಏನಿಲ್ಲ ಹೋಗು, ಇವತ್ತೇನಿಲ್ಲ ಹೋಗು, ನಾಳೆ ನಾಳೆ ಅಂದ. ಇಲ್ಲ ಪುಟ್ಟಣ್ಣಾಜಿ ಏನು ತಪ್ಪಾಗಿರುತ್ತೆ ಹೇಳಬೇಕು. ಇಲ್ಲಪ್ಪ, ನನ್ನ ಹತ್ರ ನಾನು ಡೈರೆಕ್ಷನ್ ಮಾಡುವಾಗ ಎಲ್ಲರೂ ಸಮಯ ಇಟ್ಕೊಂಡು ಬರಬೇಕು, ಯಾವುದೋ ಕೆಲಸ ಅದು ಇದು ತಲೆಯಲ್ಲಿದ್ದರೆ ಸ್ವಲ್ಪ ಆ್ಯಕ್ಟಿಂಗ್ ಮಾಡೋದೆಲ್ಲ ಕಷ್ಟ ಆಗುತ್ತೆ, ಇವತ್ತು ನಿನಗೇನೋ ಕೆಲಸಗಳಿದೆ ಅಂತ ಕಾಣುತ್ತೆ, ಅದಕ್ಕೆ ಇವತ್ತು ನೀನು ಹೊರಟೋಗು, ನೀನು ಬಿಟ್ಟಿದ್ದೀನಿ, ಇರೋ ಬರೋ ಕೆಲಸ ಎಲ್ಲ ಮುಗಿಸ್ಕೊ, ನಾಳೆಯಿಂದ ಫ್ರೀ ಮೈಂಡಲ್ಲಿ ಬಾಪ ಅಂದರು. ನನಗೇನು ಕೆಲಸ ಇದೆ ಪುಟ್ಟಣ್ಣಾಜಿ, ನನಗೆ ಇದೇ ಕೆಲಸ ತಾನೇ ಪುಟ್ಟಣ್ಣಾಜಿ ಅಂದರು. ಇದೇ ಕೆಲಸನ? ಇದೇನಾ? ಏನಾದ್ರು ಇಲ್ವಾ? ಏನೂ ಇಲ್ಲ ಪುಟ್ಟಣ್ಣಾಜಿ. ಯಾಕೆ ಹಿಂಗೆ ಅಂತ ಇದ್ದೀರ ಅಂದರೆ, ಏನಿಲ್ಲ ತಾನೇ. ಹಾಗಾದರೆ ಡೈಲಾಗು 6 ಲೈನ್ನ ಕೊಟ್ಟ ತಕ್ಷಣ ಅದೇನು ಆತಲ್ಲ ನಿನಗೆ, ಬಡ 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 ಅಂತ ಹೇಳ್ಬಿಡೋದಕ್ಕೆ. ನೀ ಮಾತಾಡ್ತಿದ್ದಾಗ ನಿನ್ನ ಎದುರಿಗೆ ಯಾರಿದ್ದಾರೆ, ಅವ್ರ ರಿಯಾಕ್ಷನ್ ಏನಿರುತ್ತೆ, ಇದಕ್ಕೆಲ್ಲ ಒಂದು ಚೂರು ಗ್ಯಾಪ್ ಕೊಟ್ಟು ಹೇಳಬೇಕು. ಅಲ್ಲೂ ಡೈಲಾಗ್ ಅಂದರೆ ಸುಮ್ಮನೆ ಹೇಳೋದನ್ನು ಅನುಭವಿಸಿ ಹೇಳಬೇಕು. ಅದು ಪುಟ್ಟಣ್ಣಾಜಿ ತಪ್ಪಾಯ್ತು, ನಾನು ಮಾಡ್ತೀನಿ ಪುಟ್ಟಣ್ಣಾಜಿಂದೆ, ಇವತ್ತು ಹೋಗು, ನಾಳೆ ನಾಳೆ ಇಷ್ಟೊತ್ತಿಗೆ ಬೆಳಗ್ಗೆ 9 ಗಂಟೆಗೆ ಇದೇ ಶಾರ್ಟು, ರಿಹರ್ಸಲ್ ಇರಲ್ಲ, ಮಾನಿಟರ್ ಇರಲ್ಲ, ಕ್ಯಾಮ್ರಾ ಇಲ್ಲೇ ಇರುತ್ತೆ. ನೀ ಬಂದ ತಕ್ಷಣ ರೆಡಿಯನ್ನು ನಾನು ತೆಗಿತೀನಿ. ಒಂದು ವೇಳೆ ನಾಳೆನೂ ನಿನಗೆ ಸರಿ ಬರೆದ್ರೆ ಯೋಚನೆ ಮಾಡಬೇಡ, ನಾನೇನು ಪ್ಯಾಕಪ್ಪು ನಾನಿದ್ದು ತಗೋ, ನಾನು ನೀ ಕಲ್ತ್ಕೋಬೇಕು ಅದು ಮುಖ್ಯ. ಅನ್ನು ಬದುಕಿನಲ್ಲಿ ಎಂಥ ಒಂದು ಒಳ್ಳೆಯ ಪಾಠ. ನಾವೊಬ್ಬ ಕಲಾವಿದನಾಗಿ ನಾನು ಡೈಲಾಗ್ ಕೊಟ್ಟಿದ್ದನ್ನು ಬಟ್ಬಿಟ್ಟು ಅಂತ ಹೇಳ್ಬಿಡ್ತೀನಿ ಅಂದರೆ ಅದಾಗತ್ತಾ? ಸಿನಿಮಾ ನೋಡೋ ಪ್ರೇಕ್ಷಕನೂ ಕೂತಿರ್ತಾನೆ, ಅವನ ಹೃದಯಕ್ಕೂ ಇಳಬೇಕಲ್ವ ನಾವು ಹೇಳೋ ಡೈಲಾಗ್ಗಳು, ಒಂದೊಂದಕ್ಕೆ ಗ್ಯಾಪ್ ಕೊಟ್ಟು ಹೇಳಬೇಕಲ್ವ?
ಪುಟ್ಟಣಾಜಿ ನಾನು ಮಾಡ್ತೀನಿ ಪುಟ್ಟಣಾಜಿಂದೆ, ಹೋಗು ನಾಳೆ ಬಾ ಅಷ್ಟೇ ಅದು ಕಳಿಸ್ಬಿಟ್ರು. ಬಹುಶಃ ಆ ಡೈಲಾಗ್ನ ಒಂದು ಸಾವಿರ ಸಲ ಹೇಳ್ಕೊಂಡಿರ್ಬೋದು ನಾನು, ಯಾವ ಥರ ಹೇಳಿ ಯಾವ ಥರ ಹೇಳಿ ಯಾವ ಥರ ಹೇಳಿ. ನೆಕ್ಸ್ಟ್ ಡೇ ಹೋದೆ, ಟೆನ್ಷನ್ ಇದೆ ಅಂತ. ಟೆನ್ಷನ್ ಇದ್ದರೆ ಸರಿ ಬರುತ್ತೆ ಅಂತ ಒಂಥರ ತಲೆಹಾಕ್ಸ್ಕೊಂಡು ನಿಂದು ಏನು ಅಂದ್ರು, ರೆಡಿ ಪುಟ್ಟಣಾಜಿ ರೆಡಿನ ಮಾಡಿ ಆ್ಯಕ್ಷನ್ ಅಂದರು. ನಾನು ಮಾಡಿದೆ ಒಂದೊಂದು ಡೈಲಾಗು ಗ್ಯಾಪ್ ಮಾಡಿಕೊಂಡು, ಅವ್ರು ಏನು ರಿಯಾಕ್ಷನ್ ಕೊಡ್ಬೋದು ಅಂತ ಯೋಚನೆ ಮಾಡಿಕೊಂಡು ಅದನ್ನು ನಾನು ರಿಯಾಕ್ಟ್ ಮಾಡಿಕೊಂಡು ಹೇಳಿದೆ. ಕಟ್ಟತ್ಲೂ ಹೇಳಿಲ್ಲ, ಓಡ್ಬಂದು ತಗೊಂಡು ಆವತ್ತು ನನ್ನ ಅಣ್ಣ ಅಂದರು. ಅವ್ರ ಮೊದಲನೇ ಮಗನೂ ಅಣ್ಣ ಅಂತ ಕರಿತಿದ್ರು ಅವರು, ನನ್ನ ಅಣ್ಣ ಅಂದರು. ಅಣ್ಣ ಇದು ಕಡೆ ಒಬ್ಬ ಕಲಾವಿದ ಬೇಕಾದ್ದು, ಇದು ರೂಢಿಸ್ಕೋಬೇಕು ನೀನು ಅಂದರು. ಜೀವನದ ಪಾಠ ಹೇಳ್ಕೊಟ್ಟಿದ್ದು ಅವರು. ಆ ಪಾಠ ಇವತ್ತಿಗೂ ಯಾವತ್ತಿಗೂ ಸೇರುತ್ತೆ. ಇನ್ನು ಕತೆ ಹೇಳಿದ್ದೀನಿ ಅಂದ್ಕೊಂಡ್ರು ನಿಜ ಜೀವನದ ನರದಿದ್ದು ಕತೆ. ಆ ಕಥೆನ ಇಲ್ಲಿಟ್ಕೊಂಡಿರೋದ್ರಿಂದ ಇವತ್ತು ಇವತ್ತು ಯಾವತ್ತು ನಾನು ನಿಮ್ಮ ಹತ್ರ ಮಾತಾಡಬೇಕಾದ್ರೆ ನಿಮ್ಮ ರಿಯಾಕ್ಷನ್ ಹೇಗಿರುತ್ತೆ ನೋಡಿಕೊಂಡು ನಾನು ಹೇಳಲೇಬೇಕಾಗತ್ತೆ. ಇದು ನನ್ನ ಗುರುಗಳಿಂದ ನಾನು ಕಲಿತ ಪಾಠ. ಬಹುಶಃ ಯಾಕೆ ಹೇಳಿದ್ದೀನಿ ಗೊತ್ತಾ, ನೀವು ಸಿನಿಮಾ ಬೇಡ, ನೀವು ನಿಮ್ಮ ಸ್ನೇಹಿತರ ಜೊತೆ ಅಪ್ಪ ಅಮ್ಮನ ಜೊತೆ ಏನೇ ಮಾತಾಡ್ತಿದ್ರು ಬಡಬಡಬಡ ಅಂತ ಹೇಳ್ಕೊಂಡು ಹೋಗೋದಲ್ಲ, ಹೇಳಿದರೆ ಎಫೆಕ್ಟ್ ಆಗಿದೆ ಅನ್ನೋದಕ್ಕೆ ಟೈಮ್ ಕೊಟ್ಟು ಹೇಳಬೇಕು. ಜೀವನದಲ್ಲೂ ಆ ಪಾಠನ ಕಲಿತರೆ ಜೀವನ ಚೆನ್ನಾಗಿರುತ್ತೆ. ಇದು ನಾನು ಹೇಳೋ ಕತೆ. ನಿಮಗೆ ಹಿಡಿಸಿದ್ರೆ ಇನ್ನೂ ಬೇಕಾದಷ್ಟು ಹೇಳ್ತೀನಿ, ಹಿಡಿಸಿಲ್ಲ ಅಂತ ನೀವು ಯಾರು ಹೇಳೋಕ್ಕಾಗಲ್ಲ. ಯಾಕೆಂದರೆ ಪ್ರತಿಯೊಬ್ಬರು ಕಲ್ತ್ಕೋಬೇಕಾದ ಪಾಠ ಇದು. ನಮಸ್ಕಾರ.